ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವು ಬರ್ಲಿನ್ ಸಿಂಡ್ರೋಮ್ ಅನ್ನುವಂತಹ ಥ್ರಿಲ್ಲರ್ ಮೂವಿಯನ್ನು ನೋಡೋಣ. ಸಿನಿಮಾದ ಮೇನ್ ಪ್ಲಾಟ್ ಏನು ಅಂತ ನೋಡೋದಾದ್ರೆ, ಟೂರಿಸ್ಟ್ ಆಗಿ ಬಂದಂತ ಯುವತಿ ಒಂದೇ ಪರಿಚಯವಾದಂತಹ ಗೆಳೆಯನನ್ನ ನಂಬಿ ಅವನ ಫ್ಲಾಟ್ಗೆ ಹೋಗ್ತಾಳೆ. ಆನಂತರ ಅವಳ ಲೈಫಲ್ಲಿ ಏನೇನಾಯ್ತು ಅನ್ನೋದೇ ಬರ್ಲಿನ್ ಸಿಂಡ್ರೋಮ್. ಸಿನಿಮಾದ ಆರಂಭದಲ್ಲಿ ನಾವು ಕಾರ್ಲಿ ಅನ್ನುವಂತ ಯುವತಿ ಬರ್ಲಿನ್ ಸಿಟಿಗೆ ಬರೋದನ್ನ ನೋಡ್ತೇವೆ. ಆಕೆ ಒಬ್ಬ ಫೋಟೋಗ್ರಾಫರ್, ಹಾಗಾಗಿ ಅವಳು ಯಾವಾಗ್ಲೂ ಟ್ರಾವೆಲ್ ಮಾಡ್ತಾ ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಲೈಫನ್ನ ಎಂಜಾಯ್ ಮಾಡ್ತಾ ಹೋಗ್ತಿರ್ತಾಳೆ. ಈಗಲೂ ಕೂಡ ಆಕೆ ಬರ್ಲಿನ್ನಲ್ಲಿ ಒಂದು ರೂಮ್ ಅನ್ನು ಮಾಡಿಕೊಂಡು ರೂಮ್ನ ಮೇಲೆ ಒಂದು ಪಾರ್ಟಿ ನಡೀತಾ ಇರಬೇಕಾದ್ರೆ ಆ ಪಾರ್ಟಿಗೆ ಜಾಯ್ನ್ ಆಗ್ತಾಳೆ. ಇನ್ನು ಕಾರ್ಲಿಯಾಗೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳು ಅಲ್ಲಿದ್ದಂಥ ಲೈಬ್ರರಿಗೆ ಹೋಗಿ ಅಲ್ಲೊಂದಷ್ಟು ಪುಸ್ತಕಗಳನ್ನು ನೋಡ್ತಾಳೆ. ನಂತರ ಅವಳು ಅಲ್ಲಿಂದ ವಾಪಸ್ ಬರುವಾಗ ಟ್ರಾಫಿಕ್ ಸಿಗ್ನಲ್ನ ಹತ್ತಿರ ಅಕಸ್ಮಾತ್ ಆಗಿ ಆ್ಯಂಡಿ ಅನ್ನುವಂಥ ವ್ಯಕ್ತಿಯನ್ನು ಮೀಟ್ ಆಗ್ತಾಳೆ. ಮೊದಲ ನೋಟದಲ್ಲಿ ಅವನು ಅವಳಿಗೆ ಇಷ್ಟವಾಗ್ತಾನೆ. ಇನ್ನು ಆ್ಯಂಡಿ ಒಬ್ಬ ಸ್ಕೂಲ್ ಟೀಚರ್. ಆತ ತುಂಬ ಸ್ಮಾರ್ಟ್ ಆಗಿರೋದ್ರಿಂದ ಮತ್ತು ಅಟ್ರ್ಯಾಕ್ಟಿವ್ ಆಗಿ ಮಾತಾಡ್ತಾ ಇರೋದ್ರಿಂದ ಕಾರ್ಲಿ ತುಂಬ ಬೇಗ ಅವನ ಕಡೆ ಅಟ್ರ್ಯಾಕ್ಟ್ ಆಗ್ತಾಳೆ. ಇನ್ನು ಆ್ಯಂಡಿ ಬಗ್ಗೆ ಹೇಳೋದಾದರೆ, ಆ್ಯಂಡಿ ಪ್ರೈವೇಟ್ ಸ್ಕೂಲ್ನಲ್ಲಿ ಒಬ್ಬ ಇಂಗ್ಲಿಷ್ ಟೀಚರ್. ಆ್ಯಂಡಿ ಮತ್ತು ಕಾರ್ಲಿ ಇಬ್ಬರು ಕೂಡ ಒನ್ ಡೇ ಪೂರ ಬರ್ಲಿನ ಟೂರಿಂಗ್ ಪ್ಲೇಸ್ಗಳನ್ನೆಲ್ಲ ಸುತ್ತಾಡ್ತಾರೆ. ಆ ರಾತ್ರಿ ಆ್ಯಂಡಿ ಕಾರ್ಲೇ ಉಳ್ಕೊಂಡಿದ್ದಂಥ ರೂಮಿನ ಹತ್ರಕ್ಕೆ ಕಾರಲ್ಲಿ ಡ್ರಾಪ್ ಮಾಡ್ತಾನೆ. ಆ ಟೈಮಲ್ಲಿ ಇಬ್ಬರು ಕೂಡ ಒಬ್ರಿಗೊಬ್ಬರು ಹತ್ರ ಆಗ ತಡೋಗ್ತಾರೆ. ಆ ಟೈಮಲ್ಲಿ ಕಾರ್ಲಿ ಹೇಳ್ತಾಳೆ, ನಾನು ನಾಳೆ ಬೆಳಿಗ್ಗೆ ಬರ್ಲಿ, ನನ್ನ ಬಿಟ್ಟು ಬೇರೆ ಪ್ಲೇಸ್ಗೆ ಹೊರಟೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆ್ಯಂಡಿ ಏನೂ ಕೂಡ ಮಾತಾಡದೆ ಸೈಲೆಂಟಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ನೈಟೆಲ್ಲ ಕಾರ್ಲೇಗೆ ಆ್ಯಂಡಿ ಜೊತೆ ಸುತ್ತಾಡಿದಂತಹ ನೆನಪುಗಳೇ ಬರ್ತಾ ಇರ್ತವೆ. ಆ್ಯಂಡ್ ಮೊದಲನೇ ನೋಟದಲ್ಲೇ ಆ್ಯಂಡಿ ಕಾರ್ಲಿಗೆ ಇಷ್ಟವಾಗಿರ್ತಾನೆ ಕೂಡ. ಮಾನ್ಯ ದಿನ ಕಾರ್ಲೆ ಆ್ಯಂಡಿಯನ್ನು ಹುಡ್ತಾ ಹೋಗ್ತಾಳೆ. ಯಾಕಂದರೆ ಅವಳ ಹತ್ರ ಅವನ ಫೋನ್ ನಂಬರ್ ಇರಲ್ಲ, ಅಡ್ರೆಸ್ಸು ಕೂಡ ಇರೋದಿಲ್ಲ. ಹಾಗಾಗಿ ಅವಳು ಹುಡುಕ್ತಾ ಹುಡುಕ್ತಾ ಲೈಬ್ರರಿಗೆ ಹೋಗ್ತಾಳೆ. ಅಲ್ಲಿ ಆ್ಯಂಡಿ ಸಿಗ್ತಾನೆ. ಹಾಗೆ ಆ್ಯಂಡಿಗೂ ಕೂಡ ಗೊತ್ತಾಗುತ್ತೆ ಕಾರ್ಲೆ ನನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ. ಇನ್ನು ಆ್ಯಂಡಿ ಕಾರ್ಲೆಯನ್ನು ನೋಡಿ, ನೀನು ಇವತ್ತು ಬೇರೆ ಪ್ಲೇಸ್ಗೆ ಹೊರಟೋಗ್ತೀನಿ ಅಂತ ಹೇಳಿದ್ದೆ, ಇನ್ನು ಹೋಗಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕಾರ್ಲೆ ಆ್ಯಂಡಿಯನ್ನು ನೋಡಿ ಸ್ಮೈಲ್ ಮಾಡ್ತಾಳೆ. ಇನ್ನು ಆ್ಯಂಡಿ ಕಾರ್ಲೆಯನ್ನು ಒಂದು ಓಲ್ಡ್ ಅಪಾರ್ಟ್ಮೆಂಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ಯಾರೂ ಕೂಡ ಇರೋದಿಲ್ಲ. ಆಗ ಕಾರ್ಲೆ ಆ್ಯಂಡಿಯನ್ನು ಈ ಅಪಾರ್ಟ್ಮೆಂಟ್ ಏನೀಗಿದೆ, ಯಾರೂ ಕೂಡ ಇಲ್ವಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಆ್ಯಂಡಿ, ಇಲ್ಲಿ ಯಾರೂ ಕೂಡ ಇರೋದಿಲ್ಲ, ಈ ಥರ ಯಾರೂ ಇರದೆ ಯೂಸ್ ಮಾಡದೆ ಖಾಲಿ ಬಿದ್ದಿರುವಂತಹ ತುಂಬ ಅಪಾರ್ಟ್ಮೆಂಟ್ಗಳು ಬರ್ಲಿನ್ನಲ್ಲಿ ಇದ್ದಾವೆ ಅಂತ ಹೇಳ್ತಾನೆ. ಇಬ್ಬರು ಜೊತೆಯಾಗಿ ಅದರೊಳಗೆ ಇದ್ದಂಥ ಒಂದು ಫ್ಲಾಟ್ಗೆ ಹೋಗ್ತಾರೆ. ಆ ಅಪಾರ್ಟ್ಮೆಂಟ್ನ ಒಂದು ಫ್ಲಾಟ್ನಲ್ಲಿ ಆ್ಯಂಡಿ ತುಂಬ ದಿನಗಳಿಂದ ವಾಸ ಮಾಡ್ತಾ ಇರ್ತಾನೆ. ಇನ್ನು ಆ್ಯಂಡಿ ಮತ್ತು ಕಾರ್ಲೆ ಒಬ್ಬರಿಗೊಬ್ಬರು ನೋಡ್ಕೊಳ್ತಾ ಸರಸವಾಡ್ತಾ ಫಿಸಿಕಲ್ ಆಗಿ ಒಂದಾಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾರ್ಲೆ ಎದ್ದೇಳುವಷ್ಟರಲ್ಲಿ ಆ್ಯಂಡಿ ಪಕ್ಕದಲ್ಲಿ ಇರೋದಿಲ್ಲ. ನಂತರ ಕಾರ್ಲೆ ಹೊರಕ್ಕೆ ಹೋಗೋಣ ಅಂದ್ಕೊಂಡು ಡೋರನ್ನು ಓಪನ್ ಮಾಡೋದಕ್ಕೆ ಹೋದರೆ ಡೋರ್ ಓಪನ್ ಆಗೋದಿಲ್ಲ, ಯಾಕಂದರೆ ಡೋರ್ ಲಾಕ್ ಆಗಿರುತ್ತೆ. ಇನ್ನು ಆ್ಯಂಡಿ ತನ್ನ ಸ್ಕೂಲ್ನಲ್ಲಿ ಕ್ಲಾಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಾನೆ. ಆಗ ಕಾರ್ಲೆ ಆ್ಯಂಡಿಯನ್ನು ನೀನು ಲಾಕ್ ಮಾಡಿದಂಥ ಕೀಯನ್ನು ಇಲ್ಲೇ ಹಿಡಿದೆ ಹಾಗೆ ಹೋಗ್ಬಿಟ್ಟಿದೀಯಾ ಅಂತ ಕೇಳ್ತಾಳೆ. ಆಗ ಆ್ಯಂಡಿ ತನ್ನ ಪಾಕೆಟನ್ನು ಚೆಕ್ ಮಾಡಿಕೊಂಡು, ಸಾರಿ ಮರ್ತೋಗ್ಬಿಟ್ಟೆ, ನನ್ನ ಕೀಯನ್ನು ಇಲ್ಲೇ ಇಟ್ಟಿದ್ದೀನಿ ಅಂದ್ಕೊಂಡು ಹಾಗೆ ಹೊರಟೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಾರ್ಲೆ, ಸರಿ ಪರವಾಗಿಲ್ಲ ಬಿಡು ಅಂತ ಸಮಾಧಾನವಾಗ್ತಾಳೆ. ಆ ರಾತ್ರಿ ಇಬ್ಬರು ಕೂಡ ಜೊತೆಯಲ್ಲೇ ಮಲಗ್ತಾರೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಂಡಿ ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಕಾರ್ಲೆ ಕೀ ಎಲ್ಲಿ ಅಂತ ಕೇಳ್ತಾಳೆ. ಆಗ ಆ್ಯಂಡಿ ದೂರದಲ್ಲಿರುವಂಥ ಒಂದು ಟೇಬಲನ್ನು ತೋರಿಸಿ ಆ ಟೇಬಲ್ ಮೇಲೆ ಕೀ ಇಟ್ಟಿದ್ದೀನಿ ನೋಡು ಅಂತ ಅದನ್ನು ತೋರಿಸ್ತಾನೆ. ಕಾರ್ಲೆ ನೋಡ್ತಾಳೆ, ಟೇಬಲ್ ಮೇಲೆ ಕೀ ಇರೋದು ಕಾಣಿಸುತ್ತೆ. ಆ್ಯಂಡಿ ಮನೆಯಿಂದ ಹೊರಟು ಹೋದ ಸ್ವಲ್ಪ ಹೊತ್ತಿನ ನಂತರ ಕಾರ್ಲೆ ಹೊರಕ್ಕೆ ಹೋಗೋಣ ಅಂದ್ಕೊಂಡು ಟೇಬಲ್ ಮೇಲೆ ಇದ್ದಂಥ ಕೀಯನ್ನು ತೆಗೆದುಕೊಂಡು ಡೋರನ್ನು ಓಪನ್ ಮಾಡತೊಡಗ್ತಾಳೆ. ಆದರೆ ಡೋರ್ ಓಪನ್ ಆಗೋದಿಲ್ಲ. ಆ್ಯಂಡಿ ಆ ಟೇಬಲ್ ಮೇಲೆ ಇಟ್ಟಿದ್ದಂಥ ಕೀ ಆ ಡೋರ್ ಕೀ ಆಗಿರೋದಿಲ್ಲ, ಅದೊಂದು ಫೇಕ್ ಕೀ. ಆಗ ಕಾರ್ಲೆಗೆ ಆ್ಯಂಡಿ ಮೇಲೆ ಸಣ್ಣದಾಗಿ ಡೌಟ್ ಒಂದು ಶುರುವಾಗತೊಡಗುತ್ತೆ. ನಂತರ ಕಾರ್ಲೆ ತನ್ನ ಮೊಬೈಲ್ನಿಂದ ಯಾರಿಗಾದರೂ ಕಾಲ್ ಮಾಡೋಣ ಅಂತ ಅಂದ್ಕೊಂಡು ಮೊಬೈಲನ್ನು ಚಾರ್ಜಿಂಗ್ಗೆ ಹಾಕ್ತಾಳೆ. ಮೊಬೈಲ್ ಚಾರ್ಜ್ ಆಗುತ್ತಲೇ ಅದನ್ನು ಆನ್ ಮಾಡಿ ನೋಡಿದ್ರೆ ಆ ಮೊಬೈಲ್ನಲ್ಲಿ ಸಿಮ್ ಇರೋದಿಲ್ಲ. ಕಾರ್ಲೆ ಮೊಬೈಲ್ನಲ್ಲಿದ್ದಂಥ ಸಿಮ್ಮನ್ನು ಕೂಡ ಆ್ಯಂಡಿಯೇ ತೆಗೆದುಬಿಟ್ಟಿರ್ತಾನೆ. ಆಗ ಕಾರ್ಲೆಗೆ ಅರ್ಥವಾಗುತ್ತೆ ಆ್ಯಂಡಿ ನನ್ನನ್ನು ಟ್ರ್ಯಾಪ್ ಮಾಡಿದ್ದಾನೆ ಅಂತ. ಈವ್ನಿಂಗ್ ಆ್ಯಂಡಿ ಮನೆಗೆ ಬಂದು ಡೋರನ್ನು ಓಪನ್ ಮಾಡ್ತಾನೆ. ಇನ್ನು ಡೋರ್ ಹತ್ರನೇ ಇದ್ದಂಥ ಕಾರ್ಲೆ ನಾನು ಸ್ವಲ್ಪ ಹೊರಕ್ಕೆ ಹೋಗ್ಬೇಕು, ಡೋರನ್ನು ಓಪನ್ ಮಾಡು ಅಂತ ಕೇಳ್ತಾಳೆ. ಆದರೆ ಅವಳ ಮಾತುಗಳಿಗೆ ಏನೂ ಕೂಡ ಉತ್ತರಿಸದೆ ಆ್ಯಂಡಿ ಡೋರನ್ನು ಕ್ಲೋಸ್ ಮಾಡಿ ಲಾಕ್ ಮಾಡಿ ಬಿಡ್ತಾನೆ. ಹೀಗಾಗಿ ಕಾರ್ಲೆ, ಏನಾಯಿತು ಆ್ಯಂಡಿ, ನನ್ನ ಮೊಬೈಲ್ನಲ್ಲಿ ಇದ್ದಂಥ ಸಿಮ್ಮನ್ನು ಯಾಕೆ ತೆಗೆದೆ ಅಂತ ಕೇಳ್ತಾಳೆ. ಆದರೆ ಆ್ಯಂಡಿ ಏನೂ ಕೂಡ ಮಾತಾಡದೆ ಸೈಲೆಂಟ್ ಆಗಿ ಇರ್ತಾನೆ. ಇದರಿಂದಾಗಿ ಕಾರ್ಲೆ ಸಿಟ್ಟಾಗಿ, ನೀನೇನು ಮಾಡ್ತಾ ಇದೀಯ ಅನ್ನೋದು ನಿನಗೆ ಗೊತ್ತಾ, ಯಾಕೆ ನನ್ನ ಈ ಫ್ಲಾಟಲ್ಲಿ ಕೂಡಾಕಿದೆಯಾ ಅಂದ್ಕೊಂಡು ಅವನ ಮೇಲೆ ಜಗಳ ಮಾಡ್ತಾ ಅವನನ್ನು ಒಡೆಯ ತೊಡಗ್ತಾಳೆ. ಇದರಿಂದ ಸಡನ್ ಆಗಿ ಸಿಟ್ಟಾಗಿ ಹೋದಂಥ ಆ್ಯಂಡಿ ಕಾರ್ಲೆಯನ್ನು ಚೆನ್ನಾಗಿ ಹೊಡೆದು ಒಂದು ಬೆಡ್ಗೆ ಕಟ್ಟಿ ಹಾಕ್ತಾನೆ. ಹೀಗೆ ಆ್ಯಂಡಿ ಕಾರ್ಲೆಯನ್ನು ಕಟ್ಟಿಹಾಕಿ ಆ ಫ್ಲಾಟ್ನಿಂದ ಹೊರಕ್ಕೆ ಹೋಗದಂತೆ ಲಾಕ್ ಮಾಡ್ತಾನೆ. ಇನ್ನು ಆ್ಯಂಡಿ ಕಾರ್ಲೆಯನ್ನು ಬೆಡ್ ಮೇಲೆ ಕಟ್ಟಿ ಹಾಕಿದ್ದಾಗ ಅವಳು ಅರೆಬೆತ್ತಲೆಯಾಗಿ ಬೆತ್ತಲೆಯಾಗಿದ್ದಾಗ ತನ್ನ ಹತ್ರ ಇದ್ದಂಥ ಕ್ಯಾಮರಾದಿಂದ ಅವಳ ಫೋಟೋಗಳನ್ನು ಕ್ಲಿಕ್ ಮಾಡತೊಡಗ್ತಾನೆ.
ಒಂದಿನ ಆಂಡಿ ಮನೆಯಿಂದ ಹೊರಟು ಹೋದ ನಂತರ ಕಾರ್ಲಿ ಆ ಮನೆಯೆಲ್ಲವನ್ನೂ ಕೂಡ ಹುಡುಕ್ತಾ ಇರಬೇಕಾದ್ರೆ ಅವಳಿಗೆ ಒಂದು ಸ್ಕ್ರೂ ಡ್ರೈವರ್ ಸಿಗುತ್ತೆ ಮತ್ತು ಅದನ್ನ ಅವಳು ತೆಗೆದುಕೊಳ್ತಾಳೆ. ಆಂಡಿ ಸ್ಕೂಲ್ನಿಂದ ಮತ್ತೆ ವಾಪಸ್ ಮನೆಗೆ ಬಂದಾಗ ಕಾರ್ಲಿ ಅವನ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾಳೆ. ಆಂಡಿ ಕೂಡ ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ತನ್ನ ಕೈಯನ್ನ ಟೇಬಲ್ ಮೇಲೆ ಇಡ್ತಾನೆ. ತಕ್ಷಣ ಕಾರ್ಲಿ ತನ್ನ ಹತ್ರ ಇದ್ದಂಥ ಸ್ಕ್ರೂ ಡ್ರೈವರ್ ಅನ್ನು ತೆಗೆದುಕೊಂಡು ಆಂಡಿಯ ಕೈನೊಳಕ್ಕೆ ಚುಚ್ಚಿ ಅವನ ಹತ್ರ ಇದ್ದಂಥ ಕೀಯನ್ನು ತೆಗೆದುಕೊಂಡು ಅಲ್ಲಿದ್ದ ಡೋರ್ ಅನ್ನು ಓಪನ್ ಮಾಡಿ ಅಲ್ಲಿಂದ ಹೊರಕ್ಕೆ ಓಡತೊಡಗ್ತಾಳೆ. ಅದರ ಹೊರಗೆ ಅಪಾರ್ಟ್ಮೆಂಟ್ನ ಮೇನ್ ಡೋರ್ ಲಾಕ್ ಆಗಿರುತ್ತೆ. ಇಂದಿನಿಂದ ಆಂಡಿ ಕೂಡ ಅವಳನ್ನು ಫಾಲೋ ಮಾಡ್ತಾ ಬಂದು ಕಾರ್ಲಿಯನ್ನು ಚೆನ್ನಾಗಿ ಹೊಡೆದು ಅವಳ ಕೈಯನ್ನು ಡೋರ್ನ ಮಧ್ಯದಲ್ಲಿ ಇಟ್ಟು ಡೋರನ್ನು ಲಾಕ್ ಮಾಡ್ತಾನೆ. ಇದರಿಂದಾಗಿ ಕಾರ್ಲಿಯ ಬೆರಳುಗಳು ಡ್ಯಾಮೇಜ್ ಆಗ್ತವೆ. ಮತ್ತೆ ಕಾರ್ಲಿಯನ್ನು ಎಳ್ಕೊಂಡೋಗಿ ಫ್ಲ್ಯಾಟ್ನ ಒಂದು ರೂಮ್ನಲ್ಲಿ ಬಿಸಾಕ್ತಾನೆ ಆಂಡಿ. ಆನಂತರ ಆಂಡಿ ತನ್ನ ಫಾದರ್ಗೆ ಹೇಳ್ತಾನೆ, ನಾನು ಕಾರ್ಲಾ ಅನ್ನುವಂಥ ಯುವತಿಯೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಆಂಡಿಯ ಫಾದರ್ ಇದಕ್ಕೂ ಮುಂಚೆ ನೀನು ಡೇಟಿಂಗ್ ಮಾಡ್ತಾ ಇದ್ದಂಥ ಯುವತಿ ಏನಾದ್ಲು ಅಂತ ಕೇಳ್ತಾರೆ. ಅದಕ್ಕೆ ಆಂಡಿ ಆ ಯುವತಿ ಬರ್ಲಿನನ್ನು ಬಿಟ್ಟು ಕೆನಡಾಗೆ ಹೊರಟು ಹೋದ್ಲು ಅಂತ ಹೇಳ್ತಾನೆ. ಆ್ಯಂಡ್ ಈಗ ನಾನು ಡೇಟ್ ಮಾಡ್ತಾ ಇರೋವಂಥ ಯುವತಿ ಹೊಸ ಹುಡುಗಿ ಅಂತಾನೆ. ಆನಂತರ ಆ್ಯಂಡಿ ಕಾರ್ಲಿ ಹತ್ರಕ್ಕೆ ಹೋಗಿ, ನಾನು ನನ್ನ ಫಾದರ್ ಹತ್ರ ನಿನ್ನ ಜೊತೆ ಡೇಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡೆ, ಮತ್ತು ನಿನ್ನ ಮದರ್ಗೆ ನೀನು ಸೇಫಾಗಿಯೇ ಇದ್ದೀಯಾ ಅಂತ ನಿನ್ನ ಸಿಮ್ ಕಾರ್ಡ್ನಿಂದಲೇ ಮೆಸೇಜ್ ಮಾಡಿದೆ ಅಂತಲೂ ಹೇಳ್ತಾನೆ. ಹಾಗಾಗಿ ನೀನೇನು ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾನೆ. ಹೀಗೆ ಆಂಟಿ ಕಾರ್ಲಿಯನ್ನು ಮನೆಯನ್ನು ಬಿಟ್ಟು ಹೋಗದಂತೆ ಲಾಕ್ ಮಾಡಿ ಇಡ್ತಾನೆ. ಆದರೆ ಕಾರ್ಲಿ ಮಾತ್ರ ಹೇಗಾದರೂ ಮಾಡಿ ಮನೆಯಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು ಅನ್ನುವಂಥ ಪ್ರಯತ್ನವನ್ನು ಮಾತ್ರ ಬಿಡೋದಿಲ್ಲ. ಒಂದಿನ ಇಬ್ಬರೂ ಕೂಡ ಫ್ಲ್ಯಾಟ್ನಲ್ಲಿ ಇರಬೇಕಾದ್ರೆ ಯಾರೋ ಮನೆ ಡೋರನ್ನು ಹೊಡಿತಾರೆ. ಇದರಿಂದಾಗಿ ಕಾರ್ಲಾಗೆ ಹೋದ ಪ್ರಾಣ ಮತ್ತೆ ಬಂದಂತಾಗುತ್ತೆ, ಯಾಕಂದ್ರೆ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬಹುದು ಅಂತ. ಆಗ ಆಂಟಿ ಕಾರ್ಲಿಯನ್ನ ಬೆದರಿಸ್ತಾ, ಒಂದ್ ವೇಳೆ ನೀನೇನಾದ್ರೂ ಜೋರಾಗಿ ಕೂಗಿ ರಂಪಾಟ ಮಾಡಿದ್ರೆ ಮನೆಯ ಹೊರಗಡೆ ಯಾರು ಬಂದಿರ್ತಾರೋ ಅವ್ರನ್ನಲ್ಲೇ ಕುಂದಾಕಿ ಬಿಡ್ತೀನಿ ಅಂತ ಹೇಳ್ತಾನೆ. ಇದರಿಂದಾಗಿ ಕಾರ್ಲೆ ಸೈಲೆಂಟ್ ಆಗಿ ಬಿಡ್ತಾಳೆ, ಯಾಕಂದ್ರೆ ತನ್ನಿಂದಾಗಿ ಬೇರೆಯವರು ಸಾಯ್ಬಾರ್ದು ಅಂತ. ಇನ್ನು ಆಂಡಿ ಹೊರಕ್ಕೆ ಬಂದು ನೋಡಿದ್ರೆ ಅಲ್ಲೊಬ್ಬ ಯುವತಿ ನಿಂತಿರ್ತಾಳೆ, ಅವಳು ಆಂಡಿಯ ಸ್ಟೂಡೆಂಟ್. ಆಗ ಆಂಡಿ ನೀನೇನು ಇಲ್ಲಿಗೆ ಬಂದಿದ್ದೀಯಾ ಅಂತ ಅವಳನ್ನು ಕೇಳ್ತಾನೆ. ಆಗ ಆ ಯುವತಿ, ನಾನು ನಿಮ್ಮ ಫ್ಲ್ಯಾಟ್ನಿಂದ ಸ್ವಲ್ಪ ದೂರದಲ್ಲೇ ಇದ್ದೀನಿ, ನೀವು ಈ ಫ್ಲ್ಯಾಟ್ಗೆ ಬಂದಿದ್ದನ್ನು ನೋಡಿ ನಾನು ಕೂಡ ಬಂದೆ ಅಂತ ಹೇಳ್ತಾಳೆ. ಆ ಟೈಮಲ್ಲೇ ಒಳಗಡೆ ಇದ್ದಂಥ ಕಾರ್ಲೆಯನ್ನು ಆ ಯುವತಿ ನೋಡ್ತಾಳೆ, ಕಾರ್ಲೆ ಕೂಡ ಹೊರಗಡೆ ಇದ್ದಂಥ ಆ ಯುವತಿಯನ್ನು ನೋಡ್ತಾ ಇರ್ತಾಳೆ. ಇನ್ನು ಕಾರ್ಲೆ ಆಂಡಿಯ ಜೊತೆ ಯಾರ ಹುಡುಗಿ ಅಂತ ಕೇಳ್ತಾಳೆ. ಅದಕ್ಕೆ ಆಂಡಿ ಅವಳು ನನ್ನ ಸ್ಟೂಡೆಂಟ್ ಅಂತ ಹೇಳ್ತಾನೆ. ನಂತರ ಕಾರ್ಲೆ ಅವಳ ಹೆಸರೇನು ಅಂತ ಕೇಳ್ತಾಳೆ. ಅದಕ್ಕೆ ಆಂಡಿ ಅವಳ ಹೆಸರು ಜೆಸ್ಸಿ ಅಂತ ಹೇಳ್ತಾನೆ. ಇನ್ನು ಇದಕ್ಕೂ ಮುಂಚೆ ಆತ ಜೆಸ್ಸಿಯನ್ನು ಹೇಗಾದರೂ ಮಾಡಿ ಬಲೆಗೆ ಕೆಡುಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆ್ಯಂಡ್ ಅದನ್ನು ಜೆಸ್ಸಿ ಕೂಡ ಗಮನಿಸಿರ್ತಾಳೆ. ಆನಂತರ ಆ್ಯಂಡಿ ಕಾರ್ಲೆಯನ್ನು ರೂಮ್ನಲ್ಲಿ ಲಾಕ್ ಮಾಡಿ ತನ್ನ ಫಾದರನ್ನು ನೋಡೋದಕ್ಕಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಆದರೆ ಅವನಲ್ಲಿಗೆ ಬರುವಷ್ಟರಲ್ಲಿ ಮನೆಯ ಸೋಫಾದಲ್ಲಿ ಕುಳಿತಿದ್ದಂತಹ ಆ್ಯಂಡಿಯ ಫಾದರ್ ಅಲ್ಲೇ ಸತ್ತು ಹೋಗಿರ್ತಾರೆ. ಹೀಗಾಗಿ ಆ್ಯಂಡಿ ಒಂದೆರಡು ದಿನ ಅಲ್ಲೇ ಇದ್ದು ಅಲ್ಲಿನ ಕಾರ್ಯಗಳೆಲ್ಲವನ್ನೂ ಕೂಡ ಮುಗಿಸ್ತಾನೆ. ಆನಂತರ ಆತ ಕಾರ್ಲೆ ಹತ್ರಕ್ಕೆ ಹೋಗ್ತಾನೆ. ಆಗ ಕಾರ್ಲೆ ಹೇಳ್ತಾಳೆ, ನೀನು ಮತ್ತೆ ನನ್ನ ಹತ್ರಕ್ಕೆ ಬರೋದಿಲ್ವೇನೋ, ಮೋಸ್ಟ್ಲಿ ನನ್ನನ್ನು ಬಿಟ್ಟು ಹೊರಟೋಗಿದೆಯೇನೋ ಅಂತ ಅಂದ್ಕೊಂಡಿದ್ದೆ ಅಂತಾಳೆ. ಆಗ ಆ್ಯಂಡಿ ಕಾರ್ಲಾಗೆ ನನ್ನ ಫಾದರ್ ಸತ್ತೋಗ್ಬಿಟ್ರು ಅಂತ ಅಳ್ತಾ ಹೇಳ್ತಾನೆ. ಇದರಿಂದಾಗಿ ಕಾರ್ಲಾ ಆ್ಯಂಡಿಯನ್ನು ಸಂತೈಸ್ತಾಳೆ. ಆನಂತರವೂ ಕೂಡ ಕಾರ್ಲಾ ಆ್ಯಂಡಿಯ ಜೊತೆ ಪ್ರೀತಿಯಿಂದ ಇರುವಂತೆ ನಟಿಸತೊಡಗ್ತಾಳೆ. ಆದರೆ ಆ್ಯಂಡಿ ಮಾತ್ರ ಅವಳನ್ನು ನಂಬತೊಡಗ್ತಾನೆ. ಒಂದಿನ ಆ್ಯಂಡಿ ಅವಳನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕ್ಕೊಂಡು ಯಾರೂ ಇರದಂಥ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ, ಯಾಕಂದರೆ ಅವಳನ್ನು ಅಲ್ಲಿ ಕೊಂದು ಮುಗಿಸ್ಬೇಕು ಅನ್ನೋದು ಅವನ ಪ್ಲಾನ್ ಆಗಿರುತ್ತೆ. ಕಾರ್ಲೆ ಕೂಡ ಸೋತು ಹೋದವಳಂತೆ ಇವತ್ತಿಗೆ ನನ್ನ ಲೈಫ್ ಮುಗೀತು ಅಂದ್ಕೊಂಡು ಸಾಯೋದಕ್ಕೆ ರೆಡಿ ಆಗ್ತಾಳೆ. ಅಷ್ಟರಲ್ಲಿ ಒಬ್ಬ ಚಿಕ್ಕ ಹುಡುಗ ನಮ್ಮಕ್ಕ ಕೆಳಕ್ಕೆ ಬಿದ್ದು ಗಾಯವಾಗಿದೆ ಅಂತ ಹೇಳ್ತಾನೆ. ಹೀಗಾಗಿ ಆ್ಯಂಡಿ ಆ ಕಡೆ ಹೋಗ್ತಾನೆ. ಅಷ್ಟರಲ್ಲಿ ಕಾರ್ಲೆ ಆ ಚಿಕ್ಕ ಹುಡುಗನ ಜೊತೆ, ಆ್ಯಂಡಿ ಒಳ್ಳೆ ಮನುಷ್ಯನಲ್ಲ, ಆತ ಒಬ್ಬ ದುಷ್ಟ, ಈ ಟೈಮಲ್ಲಿ ನನಗೆ ನೀನು ಹೇಳಬೇಕು, ಈ ವಿಷಯವೆಲ್ಲವನ್ನು ಕೂಡ ನೀನು ಪೊಲೀಸರ ಹತ್ರಕ್ಕೆ ಹೋಗಿ ಹೇಳ್ಬಿಡು ಅಂತ ಹೇಳ್ತಾಳೆ. ಆದರೆ ಆ ಚಿಕ್ಕ ಹುಡುಗನಿಗೆ ಕಾರ್ಲೆ ಹೇಳಿದ್ದು ಒಂಚೂರು ಕೂಡ ಅರ್ಥವಾಗಲ್ಲ, ಯಾಕಂದರೆ ಆತನಿಗೆ ಜರ್ಮನ್ ಲ್ಯಾಂಗ್ವೇಜ್ ಬರುತ್ತೆ, ಇಂಗ್ಲೀಷ್ ಬರೋದಿಲ್ಲ. ಆನಂತರ ಆ ಹುಡುಗರ ಮದರ್ ಕೂಡ ಅಲ್ಲಿಗೆ ಬರ್ತಾರೆ. ಆ ಟೈಮಲ್ಲಿ ಅವರು ಆ್ಯಂಡಿಯನ್ನು ಸಸ್ಪೆಕ್ಟ್ ಮಾಡತೊಡಗಿದ್ದರಿಂದ ತನ್ನೆಲ್ಲ ಪ್ಲ್ಯಾನ್ ಹಾಳಾಯಿತು ಅಂದ್ಕೊಂಡು ಆ್ಯಂಡಿ ಕಾರ್ಲೆಯನ್ನು ಕರ್ಕೊಂಡು ಆ ಪ್ಲಾಟ್ನಲ್ಲಿ ಲಾಕ್ ಮಾಡ್ತಾನೆ. ಇನ್ನು ಆ್ಯಂಡಿ ಹೊರಕ್ಕೆ ಹೊರಟು ಹೋದ ನಂತರ ಕಾರ್ಲಾ ಏನೇನೋ ಟ್ರೈ ಮಾಡಿ ಆ ಡೋರನ್ನು ಓಪನ್ ಮಾಡ್ತಾಳೆ. ಆ್ಯಂಡ್ ಆ ರೂಮ್ನ ಒಳಕ್ಕೆ ಹೋಗಿ ನೋಡಿದ್ರೆ ಆ ರೂಮ್ನಲ್ಲಿ ಒಂದು ಆಲ್ಬಮ್ ಇರುತ್ತೆ. ಜೊತೆಗೆ ಕಾರ್ಲಾ ಬೆತ್ತಲೆಯಾಗಿದ್ದಾಗ ಆ್ಯಂಡಿ ತೆಗೆದಿದ್ದಂಥ ನ್ಯೂಟ್ ಫೋಟೋಗಳು ಅದರಲ್ಲಿರ್ತವೆ. ಹೀಗೆ ಕಾರ್ಲಾ ಆ ಆಲ್ಬಮನ್ನು ತಿರುವಿ ಹಾಕ್ತಾ ಇರಬೇಕಾದ್ರೆ ಮತ್ತೊಬ್ಬ ಹುಡುಗಿಯ ಫೋಟೋಗಳು ಕೂಡ ಕಾಣಿಸ್ತವೆ. ಇದಕ್ಕೂ ಮೊದಲೇ ಆತ ಲವ್ ಮಾಡ್ತೀನಿ, ಲೈಫ್ ಕೊಡ್ತೀನಿ ಅಂತ ಹೇಳಿ ಹಲವು ಹುಡುಗಿಯರನ್ನು ಕೊಂದಾಕಿದ್ದಾನೆ ಅನ್ನೋದು ಕಾರ್ಲೆಗೆ ಆಲ್ಬಮ್ ನೋಡಿದಾಗ ಗೊತ್ತಾಗುತ್ತೆ. ಇನ್ನು ಆ್ಯಂಡಿ 31st night ತನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಾನೆ. ಹೊರಗಡೆ ಸೆಲೆಬ್ರೇಷನ್ಸ್ ಜೋರಾಗಿ ನಡೀತಾ ಇರುತ್ತೆ. ಆ ಟೈಮಲ್ಲಿ ಒಂದು ಲೈಟ್ನ ಬೆಳಕು ಕಾರ್ಲೆ ಇದ್ದಂಥ ರೂಮ್ನ ಕಡೆ ಬಿದ್ದಾಗ ಕಾರ್ಲಾ ಹೆಲ್ಪ್ ಹೆಲ್ಪ್ ಅಂತ ಜೋರಾಗಿ ಕೂಗ್ತಾ ಇರೋದು ಕಾಣಿಸುತ್ತೆ. ದೂರದಿಂದ ಕಾರ್ಲೆಯನ್ನು ನೋಡಿದಂಥ ಒಬ್ಬಾತ ಆ ಫ್ಲ್ಯಾಟ್ನ ಹತ್ರಕ್ಕೆ ಬರ್ತಾನೆ.
ಒಳಗಿದ್ದಂತ ಕಾರ್ಲೆ ಆತನ ಜೊತೆ ಡೋರ್ ಲಾಕ್ ಆಗಿ ಹೋಗಿದೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಕೂಗಿ ಹೇಳತೊಡಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಆಂಡಿ ರಾಡ್ ನಿಂದ ಆತನ ತಲೆಗೆ ಹೊಡೆದು ಅವನನ್ನ ಕೊಂದು ಹಾಕ್ತಾನೆ. ಆತನನ್ನ ಕೆಳಗೆ ಕೇಳ್ಕೊಂಡು ಹೋಗಿ ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕ್ತಾನೆ. ಇದೆಲ್ಲವನ್ನು ಕೂಡ ನೋಡಿದಂತ ಕಾರ್ಲೆ ಜೋರಾಗಿ ಹೇಳತೊಡಗ್ತಾಳೆ, ತನಗೆ ಹೆಲ್ಪ್ ಮಾಡೋದಕ್ಕೆ ಬಂದು ಆತ ಬಲಿಯಾಗಿ ಹೋದ್ನಲ್ಲ ಅಂತ ರೋಧಿಸತೊಡಗ್ತಾಳೆ. ಇನ್ನು ಒಂದಿನ ಆಂಡಿ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ಬೇಕಾದ್ರೆ ಕಾರ್ಲಾ ಅನ್ನುವಂತ ಯುವತಿ ಬರ್ಲಿನ್ಗೆ ಬಂದು ಕಾಣೆಯಾಗಿ ಹೋಗಿದ್ದಾಳೆ ಅನ್ನೋ ನ್ಯೂಸ್ ಅನ್ನ ಆಂಡಿ ಆ ಪೇಪರ್ನಲ್ಲಿ ಓದ್ತಾನೆ. ಆಗ ಆಂಡಿ ಇವಳ ಜೊತೆ ಇದ್ದ ಸಾಕು, ಇವಳಿಂದ ತನ್ನನ್ನ ಮುಕ್ತಿಗೊಳಿಸಿಕೊಳ್ಬೇಕು ಅಂದ್ಕೊಳ್ತಾನೆ. ಆಸ್ಟ್ರೇಲಿಯಲ್ಲಿ ಆಂಡಿ ಸ್ಕೂಲ್ಗೆ ಹೋಗ್ತಾ ಇದ್ದಂತಹ ಸ್ಟೂಡೆಂಟ್ ನ ಹೋಮ್ವರ್ಕ್ ಬುಕ್ಗಳು ಅಲ್ಲಿ ಕಾಣಿಸ್ತವೆ. ಅದರಲ್ಲಿ ಒಂದು ಬುಕ್ ಆ ದಿನ ತನ್ನ ಫ್ಲಾಟ್ಗೆ ಬಂದಿದ್ದಂತಹ ಹುಡುಗಿಯದು ಅನ್ನೋದು ಗೊತ್ತಾಗುತ್ತೆ. ಕಾರ್ಲೆ ಆ ರೂಮ್ನ ಆಲ್ಬಮ್ನಲ್ಲಿ ಇದ್ದಂತಹ ಅವಳ ನ್ಯೂಟ್ ಫೋಟೋ ಒಂದನ್ನು ತೆಗೆದುಕೊಂಡು ಬಂದು ಆ ಸ್ಟೂಡೆಂಟ್ನ ಬುಕ್ನಲ್ಲಿ ಇಟ್ಟು ಏನೂ ಡೌಟ್ ಬರದಾಗೆ ಆ ಬುಕ್ ಎಲ್ಲಿತ್ತು ಅಲ್ಲೇ ಇಟ್ಬಿಟ್ಟಿರ್ತಾಳೆ. ಇದೆಲ್ಲ ಕಾರ್ಲೆ ಯಾಕೆ ಮಾಡ್ತಾಳೆ ಅಂದ್ರೆ, ಅವತ್ತು ಆ ಫ್ಲಾಟ್ಗೆ ಬಂದಿದ್ದಂತಹ ಜೆಸಿಕಾ ಕಾರ್ಲೆಯನ್ನ ನೋಡಿರ್ತಾಳೆ. ಈಗ ಹೋಮ್ವರ್ಕ್ ಬುಕ್ಗಳು ಅವಳಿಗೆ ತಲುಪಿದಾಗ ಅದರೊಳಗಿರುವಂತಹ ಫೋಟೋವನ್ನ ನೋಡಿ ಅವಳಿಗೆ ನನ್ನ ಪರಿಸ್ಥಿತಿ ಅರ್ಥವಾಗಬಹುದು ಮತ್ತು ಅವಳು ನನಗೆ ಹೆಲ್ಪ್ ಮಾಡಬಹುದು ಅನ್ನೋದು ಕಾರ್ಲೆಯ ಉಪಾಯವಾಗಿರುತ್ತೆ. ಇನ್ನು ಕಾರ್ಲೆಯಿಂದ ದೂರ ಆಗಬೇಕು ಅನ್ಕೊಂಡಂತಹ ಆಂಡಿ ತನ್ನ ಲಗೇಜ್ ಎಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಕಾರ್ಲೆಯನ್ನು ಒಂದು ರೂಮ್ನಲ್ಲಿ ಲಾಕ್ ಮಾಡಿ ಹೊರಕ್ಕೆ ಬರ್ತಾನೆ. ಆ ಫ್ಲಾಟ್ಗೆ ಸಪ್ಲೈ ಆಗುವಂತಹ ನೀರಿನ ವಾಲ್ವನ್ನು ಕೂಡ ಆಫ್ ಮಾಡಿ ನೀರು ಸಪ್ಲೈ ಆಗೋದನ್ನ ಬಂದ್ ಮಾಡ್ತಾನೆ. ಯಾಕಂದ್ರೆ ಆಂಡಿ ಮತ್ತೆ ನಾನು ಈ ಫ್ಲಾಟ್ಗೆ ಬರೋದೇ ಇಲ್ಲ ಅಂತ ಡಿಸೈಡ್ ಆಗಿರ್ತಾನೆ. ಮತ್ತು ನಾನು ಈ ಫ್ಲಾಟ್ಗೆ ಬರದೆ ಹೋದ್ರೆ ಅನ್ನ ನೀರು ಸಿಗದೆ ಕಾರ್ಲೆ ಅಲ್ಲೇ ಸತ್ತು ಹೋಗ್ತಾಳೆ. ಆ್ಯಂಡ್ ಆ ವಿಷಯ ಹೊರ ಜಗತ್ತಿಗೆ ಗೊತ್ತಾಗೋದೇ ಇಲ್ಲ ಅನ್ನೋದು ಅವನ ಪ್ಲಾನ್ ಆಗಿರುತ್ತೆ. ಯಾವುದೋ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡು ಸ್ಕೂಲ್ಗೆ ಹೋಗಿ ಹೋಮ್ವರ್ಕ್ ಬುಕ್ಗಳನ್ನು ತನ್ನ ಸ್ಟೂಡೆಂಟ್ಸ್ಗೆ ಕೊಡ್ತಾನೆ. ಜೆಸಿಕಾ ತನ್ನ ಹೋಮ್ವರ್ಕ್ ಬುಕ್ಕನ್ನು ಓಪನ್ ಮಾಡುತ್ತಲೇ ಅದರಲ್ಲೊಂದು ನ್ಯೂಟ್ ಫೋಟೋ ಕಾಣಿಸುತ್ತೆ. ಅವಳಿಗೆ ವಿಷಯ ಅರ್ಥವಾಗುತ್ತೆ. ತಕ್ಷಣ ಅವಳು ಅಮ್ಮನಿಲ್ಲಿರುವಂತ ಲೇಡಿ ಯಾವುದೋ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಹಾಗಾಗಿ ಅವಳಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡು ತಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಸೈಕಲ್ ಹಾಕೊಂಡು ಆ ಫ್ಲಾಟ್ನ ಕಡೆ ಹೊರಡ್ತಾಳೆ. ಆದರೆ ಜೆಸಿಕಾ ಕ್ಲಾಸ್ನಿಂದ ಹೊರಕ್ಕೆ ಹೋಗಬೇಕಾದ್ರೆ ಆ ಹೋಮ್ವರ್ಕ್ ಬುಕ್ನಲ್ಲಿದ್ದಂಥ ಫೋಟೋ ಜಾರಿ ಕೆಳಗೆ ಬಿದ್ದಿರುತ್ತೆ. ಕ್ಲಾಸ್ನಲ್ಲಿದ್ದಂಥ ಸ್ಟೂಡೆಂಟ್ಗಳೆಲ್ಲರೂ ಕೂಡ ಆ ಫೋಟೋವನ್ನು ತೆಗೆದುಕೊಂಡು ನೋಡ್ತಾ ಇರ್ತಾರೆ. ಇನ್ನು ಕ್ಲಾಸ್ನಲ್ಲಿದ್ದಂಥ ಆಂಡಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಏನು ನೋಡ್ತಾ ಇದ್ದಾರೆ ಅಂದ್ಕೊಂಡು ಅವ್ರ ಹತ್ರ ಇದ್ದಂಥ ಫೋಟೋವನ್ನು ತೆಗೆದುಕೊಂಡು ನೋಡ್ತಾನೆ. ಆ್ಯಂಡಿಗೆ ಕೂಡ ವಿಷಯ ಅರ್ಥವಾಗುತ್ತೆ. ಜೆಸಿಕಾ ಕಾರ್ಲೆಯನ್ನ ಕಾಪಾಡೋದಕ್ಕಂತಲೇ ತನ್ನ ಫ್ಲಾಟ್ಗೆ ಹೋಗಿರ್ತಾಳೆ ಅನ್ಕೊಂಡು ಆ್ಯಂಡಿ ಕೂಡ ತನ್ನ ಫ್ಲಾಟ್ಗೆ ವಾಪಸ್ ಬರ್ತಾನೆ. ಅಷ್ಟರಲ್ಲಿ ತನ್ನ ಫ್ಲಾಟ್ನ ಡೋರ್ ಓಪನ್ ಆಗಿರುತ್ತೆ. ಮೇಲಿನ ಫ್ಲೋರ್ನಲ್ಲಿ ಶಬ್ದವಾಗ್ತಾ ಇರೋದ್ರಿಂದ ಕಾರ್ಲೆ ಆ ಫ್ಲೋರಲ್ಲೇ ಇದ್ದಾಳೆ ಅನ್ಕೊಂಡು ಒಂದು ರಾಡನ್ನು ತೆಗೆದುಕೊಂಡು ಆ್ಯಂಡಿ ಮೇಲಕ್ಕೆ ಹೋಗ್ತಾನೆ. ಮೇಲಿದ್ದಂಥ ಒಂದು ರೂಮ್ಗೆ ಹೋಗಿ ಅವಳೆಲ್ಲಿರ್ಬೋದು ಅಂತ ಅವಳನ್ನು ಹುಡುಕತೊಡಗ್ತಾನೆ. ಅಷ್ಟರಲ್ಲಿ ಕಾರ್ಲೆ ನಾನು ಕೆಳಗಡೆ ಇದ್ದೀನಿ ಅಂತ ಜೋರಾಗಿ ಕೂಗ್ತಾಳೆ. ಇದರಿಂದಾಗಿ ಕೋಪಗೊಂಡಂತ ಆ್ಯಂಡಿ ಹೊರಕ್ಕೆ ಬರುವಷ್ಟರಲ್ಲಿ ಅವನೊಬ್ಬನನ್ನೇ ಆ ಫ್ಲಾಟ್ನಲ್ಲಿ ಲಾಕ್ ಮಾಡಿಬಿಡ್ತಾಳೆ. ಅಸಲಿಗೆ ಏನು ನಡೆದಿರುತ್ತೆ ಅಂದ್ರೆ, ಆ ಸ್ಕೂಲ್ ಸ್ಟೂಡೆಂಟ್ ಜೆಸಿಕಾ ಬಂದ ನಂತರ ನಡೆದ ಘಟನೆ ಎಲ್ಲವನ್ನೂ ಕೂಡ ಆಕೆ ಹತ್ರ ಹೇಳ್ಕೊಂಡಿರ್ತಾಳೆ. ಹೇಗಾದ್ರೂ ಮಾಡಿ ಆ್ಯಂಡಿಯನ್ನ ನಾವೇ ಆ ರೂಮ್ನಲ್ಲಿ ಲಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ನಾನು ಇಷ್ಟು ದಿನ ಪಟ್ಟಂತಹ ನೋವನ್ನ ಕಷ್ಟವನ್ನ ಆತನು ಕೂಡ ಅನುಭವಿಸ್ಬೇಕು. ಹಾಗಾಗಿ ಅವಳು ಆ ಫ್ಲಾಟ್ನೊಳಗೆ ಲಾಕ್ ಮಾಡಿರ್ತಾರೆ. ಆಗ ಆ್ಯಂಡಿ ಕಾರ್ಲೆಯನ್ನ ಪ್ಲೀಸ್ ಡೋರನ್ನು ಓಪನ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾ ಕೂಗಾಡ್ತಾ ಇರ್ತಾನೆ. ಆದರೆ ಅದನ್ನೇನು ಕೂಡ ಕೇಳಿಸಿಕೊಳ್ಳದೆ ಕಾರ್ಲಾ ಮತ್ತು ಜೆಸಿಕಾ ಅಲ್ಲಿಂದ ಹೊರಟು ಹೋಗ್ತಾರೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಅವನು ನಿರ್ಮಿಸಿಕೊಂಡಂತ ಪಾಪ ಕೋಪದಲ್ಲಿ ಅವನೇ ಬಿದ್ದು ಊಟ ನೀರು ಸಿಗದೆ ಕೊರಗಿ ನರಳಿ ನರಳಿ ಅಲ್ಲೇ ಸತ್ತು ಹೋಗ್ತಾನೆ. ನಮಸ್ಕಾರ.